ಎಸಿನು ಕಲ್ಪತರು ನಾಡಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಯವರು ಕೂಡ ಅಷ್ಟೇ, ಶತಾಯಗತಾಯ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಗೆ ಏರೋದಕ್ಕೆ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಿಎಂ ಕೂಡ ರಾಜ್ಯಾದ್ಯಂತಲೂ ಪ್ರಚಾರ ಮತಬೇಟೆಗೆ ಇಳಿದು ಬಿಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ವಿವಿಧೆಡೆ ಬೊಮ್ಮಾಯಿ ಮತಬೇಟೆಗೆ ಇಳಿದಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೂಳೂರಿನಲ್ಲಿ ರ್ಯಾಲಿ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಗೋಳೂರು ಗಣಪತಿಯ ದರ್ಶನ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬೊಮ್ಮಾಯಿ ದೇವರ ದರ್ಶನ ಪಡೆದ ಬಳಿಕ ಸಿಎಂ ಬೃಹತ್ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ಜಯವಾಹಿನಿ ರೋಡ್ ಶೋದಲ್ಲಿ ಗಣಪತಿಯ ದರ್ಶನವನ್ನ ಪಡೆದಿದ್ದಾರೆ ಸಿಎಂ. ಬಿಜೆಪಿ ಅಭ್ಯರ್ಥಿ ಸುರೇಶ್ ಗೌಡ ಪರ ಬೊಮ್ಮಾಯಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬಳಿಕ ತುಮಕೂರು ನಗರಕ್ಕೆ ತೆರಳಲಿದೆ ಜಯವಾಹಿನಿ ರೋಡ್ ಶೋ. ಎಸ್, ಕಲ್ಪತರು ನಾಡಿನಲ್ಲಿ ಸಿಎಂ ಬೊಮ್ಮಾಯಿ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಜಯವಾಹಿನಿ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅವರ ಬೆಂಬಲಿಗರು ಪ್ರಚಾರದಲ್ಲಿ ಭಾಗಿಯಾಗಿರೋದು. ಈಗಾಗಲೇ ಅಮಿತ್ ಶಾ ಅವರು ಮುಖ್ಯಮಂತ್ರಿಗಳನ್ನ ಸಪರೇಟ್ ಆಗಿ ಕರೆದು ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಬಾರಿ ಶತಾಯಗತಾಯ ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಪ್ರಚಾರವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಅದೇ ರೀತಿಯಾಗಿ ಈಗ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ರ್ಯಾಲಿ ರೋಡ್ ಶೋ ಮೂಲಕ ಜನರನ್ನ ಅಥವಾ ಜನರ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಬಿಜೆಪಿ ಮಾಡ್ತಾ ಇರೋದು. ಕಾರ್ಮಿಕರು ಮೆಚ್ಚಿದ ಸಿಎಂ ಬೊಮ್ಮಾಯಿ ಸರ್ಕಾರ ನಾಡಿಗೆ ಆಧಾರ ಹೇಳ್ತಾರೆ ಎಲ್ಲ ಜೈಕಾರ.